ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಎಸ್ಆರ್ಟಿವಿ ಕನ್ನಡ ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ಸುದಾಮ ದ್ವಾರಕಕ್ಕೆ ಹೋಗಲು ನಿಶ್ಚಯಿಸಿದ ಮಾರನೆಯ ದಿನ ಮುಂಜಾನೆ ಬೇಗನೆ ಎದ್ದು ಹೆಂಡತಿಯೊಂದಿಗೆ ನಾನು ನನ್ನ ಸ್ನೇಹಿತನನ್ನು ಭೇಟಿಯಾಗಲು ದ್ವಾರಕಕ್ಕೆ ಹೊರಟಿದ್ದೇನೆ ನೀನು ಮಕ್ಕಳೊಂದಿಗೆ ನಾನು ದ್ವಾರಕೆಯಿಂದ ಅವರಿಗಾಗಿ ತಿನ್ನಲು ಸಾಕಷ್ಟು ಮಿಠಾಯಿಗಳನ್ನು ತರುತ್ತೇನೆಂದು ಹೇಳು ಎನ್ನುತ್ತಾ ಕಾಲ್ನಡಿಗೆಯಲ್ಲಿ ದ್ವಾರಕಕ್ಕೆ ಪ್ರಯಾಣ ಬೆಳೆಸಿದ ಸುದಾಮ ಇತ್ತ ಸುದಾಮ ಯಾವಾಗ ದ್ವಾರಕ ತಲುಪುತ್ತಾನೋ ಎಂದು ಸಂತೋಷವಾಗಿ ಎದುರು ನೋಡುತ್ತಿದ್ದರು ಕೃಷ್ಣ ಸುದಾಮ ದ್ವಾರಕಕ್ಕೆ ತಲುಪಿದ ಅಲ್ಲಿ ಒಬ್ಬ ಬಡವನೂ ಕಾಣುತ್ತಿಲ್ಲ ಎಲ್ಲರೂ ರಾಜರಂತೆ ಇದ್ದಾರೆ ದ್ವಾರಕೆಯಲ್ಲಿ ಹಾದಿ ಬೀದಿಗಳಲ್ಲಿ ಚಿನ್ನಾಭರಣಗಳು ವಜ್ರ ವೈಡೂರ್ಯಗಳನ್ನು ಮಾರುತ್ತಿದ್ದಾರೆ ಇಡೀ ದ್ವಾರಕೆಯಲ್ಲಿರುವ ಪ್ರತಿ ಮನೆಯೂ ಅರಮನೆಯಂತೆ ಕಾಣುತ್ತಿತ್ತು ಸುದಾಮನಿಗೆ ಅರಮನೆ ಯಾವುದೋ ಮನೆ ಯಾವುದೆಂದು ಅರ್ಥವಾಗುತ್ತಿಲ್ಲ ಅಲ್ಲಿರುವ ಕೆಲವರ ಬಳಿ ಕೃಷ್ಣ ನನ್ನ ಪರಮ ಸ್ನೇಹಿತ ಅವನನ್ನು ಭೇಟಿಯಾಗಲು ಅವನ ಅರಮನೆಗೆ ದಾರಿ ತೋರಿಸಿ ಎಂದು ಕೇಳಿದರೆ ಕುಚೇಲನ ವೇಷಭೂಷಣವನ್ನು ನೋಡಿ ಇವನು ಯಾರೋ ಹುಚ್ಚ ಎಂದು ಹೀಯಾಳಿಸಿದರು ಅದನ್ನೆಲ್ಲ ಕೇಳಿಸಿಕೊಂಡ ಸುದಾಮನ ಮನಸ್ಸು ಪ್ರಜೆಗಳೇ ಹೀಗಿರುವಾಗ ರಾಜನಾದ ಕೃಷ್ಣ ಇನ್ನು ಹೇಗಿರುತ್ತಾನೋ ಬಂದ ದಾರಿಯಲ್ಲೇ ಹಿಂದಿರುಗು ಇನ್ನೂ ಹೆಚ್ಚು ಅವಮಾನಗೊಳ್ಳುವುದು ಬೇಡ ಎಂದು ಹೇಳುತ್ತಿತ್ತು ಆದರೆ ಇನ್ನೊಂದು ಮನಸ್ಸು ಕೃಷ್ಣ ನಿನ್ನ ಬಾಲ್ಯ ಸ್ನೇಹಿತ ಅವನೆಂದಿಗೂ ಬದಲಾಗುವುದಿಲ್ಲ ಎಂದು ಹೇಳುತ್ತಿತ್ತು ಆಗ ಸುದಾಮ ಮಾತ್ರ ಇಲ್ಲ ಇಲ್ಲ ಕೃಷ್ಣ ದೇವರು ದೇವರೇ ಕಷ್ಟದಲ್ಲಿರುವ ಭಕ್ತರನ್ನು ಹೀಯಾಳಿಸಿದರೆ ನಮ್ಮಂತಹವರನ್ನು ರಕ್ಷಿಸುವವರಾರು ಮನುಷ್ಯರು ಬದಲಾಗಬಹುದು ಆದರೆ ದೇವರಲ್ಲ ಎಂದು ದೃಢ ಮನಸ್ಸು ಮಾಡಿ ಅವರಿವರ ಬಳಿ ದಾರಿ ಕೇಳುತ್ತಾ ಅರಮನೆಯ ದ್ವಾರದವರೆಗೂ ತಲುಪಿದ ಆದರೆ ದ್ವಾರಪಾಲಕರು ಸುದಾಮನನ್ನು ತಡೆದು ನಿಲ್ಲಿಸಿ ಅರಮನೆಯೊಳಗೆ ಪ್ರವೇಶಿಸಲು ಅನುಮತಿಸಲಿಲ್ಲ ಆಗ ಅಲ್ಲಿಗೆ ಧಾವಿಸಿದ ಅಕ್ರೂರ ದ್ವಾರಪಾಲಕರಿಗೆ ಸುದಾಮ ಬಂದಿರುವ ವಿಷಯವನ್ನು ಕೃಷ್ಣನಿಗೆ ತಿಳಿಸುವಂತೆ ಆದೇಶಿಸಿದರು ದ್ವಾರಪಾಲಕ ಕೃಷ್ಣನೊಂದಿಗೆ ಪ್ರಭು ನಿಮ್ಮ ಮಿತ್ರ ಎಂದು ಹೇಳಿಕೊಂಡು ಯಾರೋ ಒಬ್ಬ ಭಿಕ್ಷುಕ ಬಂದಿದ್ದಾನೆ ಅವನ ಹೆಸರು ಸುದಾಮ ಎಂದೊಡನೆಯೇ ಕೃಷ್ಣ ತನ್ನ ಸಿಂಹಾಸನದಿಂದ ಮೇಲೆದ್ದು ಸುದಾಮನನ್ನು ಹುಡುಕುತ್ತಾ ಅರಮನೆಯ ದ್ವಾರದ ಬಳಿ ಓಡೋಡಿ ಬಂದು ಸುದಾಮನನ್ನು ಅಪ್ಪಿಕೊಂಡು ಕಣ್ಣೀರಾಕುತ್ತಾ ಇಷ್ಟು ವರ್ಷದ ಬಳಿಕ ಈ ಮಿತ್ರ ನಿನಗೆ ನೆನಪಾದನಾ ಎಂದರು ನಾನು ನಿನ್ನನ್ನು ಇದುವರೆಗೂ ಮರೆತೇ ಇಲ್ಲ ಎಂದ ಸುದಾಮ ಹಾಗಾದರೆ ಇಷ್ಟು ವರ್ಷ ಬೇಕಾಯಿತಾ ನನ್ನನ್ನು ಭೇಟಿಯಾಗಲು ನನ್ನ ಮಿತ್ರ ಈಗ ದ್ವಾರಕಾಧೀಶನಾಗಿದ್ದಾನೆ ನನ್ನನ್ನು ಮರೆತಿರಬಹುದು ಎಂದು ಸಂದೇಹ ಪಟ್ಟೆಯಲ್ಲವೇ ನನ್ನ ಮೇಲೆ ಎಂದು ಕೇಳಿದರು ಕೃಷ್ಣ ಅದಕ್ಕೆ ಸುದಾಮ ಹೌದು ಮಿತ್ರ ನನ್ನನ್ನು ಕ್ಷಮಿಸು ನೀನ್ಯಾರೆಂದು ಅರ್ಥ ಮಾಡಿಕೊಳ್ಳಲು ನನಗೆ ಇಷ್ಟು ವರ್ಷಗಳು ಬೇಕಾಯಿತು ಎಂದ ಅದಕ್ಕೆ ಕೃಷ್ಣ ನನ್ನ ಸ್ನೇಹಕ್ಕೆ ಒಳ್ಳೆಯ ಬೆಲೆ ಕೊಟ್ಟೆ ನೀನು ನನ್ನ ಪ್ರಾಣ ಸ್ನೇಹಿತನನ್ನು ಮರೆತು ಹೋಗುವಷ್ಟು ಹೀನಾಯವಾದವನೆಂದು ಹೇಗೆ ಭಾವಿಸಿದೆ ನನ್ನನ್ನು ಎಂದು ಕಣ್ಣೀರಿಟ್ಟರು ಆಗ ಸುದಾಮ ಕೃಷ್ಣನ ಕಣ್ಣೀರೊರೆಸುತ್ತಾ ನನ್ನನ್ನು ಕ್ಷಮಿಸು ಮಿತ್ರ ನನ್ನಿಂದ ದೊಡ್ಡ ಅಪರಾಧವಾಗಿದೆ ಎಂದು ಕೃಷ್ಣನನ್ನು ಅಪ್ಪಿಕೊಂಡ ಕೃಷ್ಣ ಸುದಾಮನನ್ನು ಅರಮನೆಯೊಳಗೆ ಆಹ್ವಾನಿಸಿದರೆ ಸುದಾಮ ಮಾತ್ರ ಕೃಷ್ಣ ನೀನು ಎಲ್ಲರ ಸಮಕ್ಷದಲ್ಲಿ ನನ್ನನ್ನು ಅಪ್ಪಿಕೊಂಡು ನಿನ್ನ ಕೀರ್ತಿ ಇನ್ನೂ ಬೆಳೆದಿದೆ ನನ್ನ ಕೀರ್ತಿಯೂ ಬೆಳೆಸಿರುವೆ ಆದರೆ ಒಂದು ಮಿತ್ರನಾಗಿ ನಿನ್ನ ಮರ್ಯಾದೆ ಉಳಿಸುವುದು ನನ್ನ ಕರ್ತವ್ಯ ನಿನ್ನ ಮಡದಿಯರ ಮುಂದೆ ನೀನು ಅವಮಾನಗೊಳ್ಳುವುದು ನನಗಿಷ್ಟವಿಲ್ಲ ನಿನ್ನನ್ನು ನೋಡಬೇಕೆನ್ನುವುದೇ ನನ್ನ ಕನಸ್ಸಾಗಿತ್ತು ಈ ದಿನ ಅದು ಪೂರ್ಣವಾಗಿದೆ ನಾನಿನ್ನು ಹೊರಡುತ್ತೇನೆ ಎಂದ ಸುದಾಮ ಆಗ ಕೃಷ್ಣ ಸುದಾಮ ನೀನು ಚಿಕ್ಕಂದಿನಲ್ಲಿ ಹೇಗಿದ್ದೆಯೋ ಈಗಲೂ ಹಾಗೇ ಇರುವೆ ನಿನ್ನ ನಡವಳಿಕೆ ಇನ್ನೂ ಬದಲಾಗಿಲ್ಲ ಎಂದು ಹೇಳಿ ಸುದಾಮನನ್ನು ತನ್ನ ರಥದಲ್ಲಿ ಕೂರಿಸಿಕೊಂಡು ಅರಮನೆಗೆ ಪ್ರವೇಶಿಸಿದರು ಅರಮನೆಯೊಳಗೆ ಸುದಾಮ ನಡೆಯುವ ಹಾದಿಯಲ್ಲೆಲ್ಲ ಹೂಗಳಿಂದ ತುಂಬಿದ್ದರು ಕೃಷ್ಣ ಸುದಾಮನನ್ನು ತನ್ನ ಸಿಂಹಾಸನದ ಮೇಲೆ ಕೂರಿಸಿ ಅವನ ಪಾದಗಳನ್ನು ತೊಳೆದು ಸುದಾಮನಿಗೆ ಸ್ನಾನ ಮಾಡಿಸಿ ರೇಷ್ಮೆ ವಸ್ತ್ರಗಳನ್ನು ತೊಡಿಸಿದರು ಅದನ್ನೆಲ್ಲ ನೋಡಿದ ಸುದಾಮನಿಗೆ ತಾನು ಕೃಷ್ಣನಿಗಾಗಿ ತಂದಿದ್ದಂತಹ ಅವಲಕ್ಕಿಯನ್ನು ಕೊಡಲು ಮನಸ್ಸು ಬರಲಿಲ್ಲ ಅದನ್ನು ಬಚ್ಚಿಟ್ಟುಕೊಳ್ಳುತ್ತಿದ್ದರೆ ಅಲ್ಲಿಗೆ ಬಂದ ಕೃಷ್ಣ ಹೇ ಕಳ್ಳ ನನಗೇನೋ ತಂದು ಅದನ್ನು ನನಗೆ ಕೊಡದೆ ಬಚ್ಚಿಡುತ್ತಿರುವೆಯಾ ನನಗೆ ಮುಂಚೆಯೇ ಗೊತ್ತಿತ್ತು ಅತ್ತಿಗೆ ನಿನ್ನನ್ನು ಬರಿಗೈಯಲ್ಲಿ ಕಳುಹಿಸುವುದಿಲ್ಲ ಎಂದು ಹೇಳಿ ತನ್ನ ಬಳಿ ಇದ್ದ ಅವಲಕ್ಕಿ ಚೀಲವನ್ನು ಕಿತ್ತುಕೊಂಡು ಸುದಾಮ ನನಗೀಗ ಆಗುತ್ತಿರುವ ಸಂತೋಷದಲ್ಲಿ ನಿನಗೆ ಮೂರು ಲೋಕಗಳನ್ನು ಬೇಕಾದರೂ ಕೊಡಬಲ್ಲೆ ಎಂದು ಹೇಳಿ ಅವಲಕ್ಕಿಯನ್ನು ತಿನ್ನಲು ಶುರು ಮಾಡಿದರು ಕೃಷ್ಣ ಕೃಷ್ಣ ತಿಂದ ಮೊದಲ ತುತ್ತಿಗೆ
ಸುಧಾಮನಿಗೆ ಸ್ವರ್ಗದಾನ ಮಾಡಿದರು. ಎರಡನೇ ತುತ್ತಿಗೆ ಸುಧಾಮನಿಗೆ ಭೂಲೋಕ ದಾನ ಮಾಡಿದರು. ಕೃಷ್ಣ ಮೂರನೆಯ ತುತ್ತನ್ನು ಸಹ ತಿನ್ನಲು ಹೊರಟಾಗ ಅವರನ್ನು ತಡೆದು ನಿಲ್ಲಿಸಿದ ರುಕ್ಮಿಣಿಯು, ನಿಮ್ಮನ್ನು ಹೀಗೆ ಬಿಟ್ಟರೆ ನನ್ನ ನಿವಾಸವಾದ ವೈಕುಂಠವನ್ನು ಸಹ ದಾನ ಮಾಡುತ್ತೀರಿ ಎಂದು ಹೇಳಿ ಮಿಕ್ಕಿರುವ ಅವಲಕ್ಕಿಯನ್ನು ರುಕ್ಮಿಣಿ ತಿಂದಳು. ಕೃಷ್ಣ ಹಾಗೂ ಸುಧಾಮ ಮಾತುಕತೆಯಲ್ಲಿ ಮುಳುಗಿ ಸಮಯ ಕಳೆದದ್ದೇ ಗೊತ್ತಾಗಲಿಲ್ಲ. ಇಷ್ಟರಲ್ಲಿ ರಾತ್ರಿ ಆಯಿತು. ಸುಧಾಮನಿಗೆ ನಿದ್ದೆ ಬರುತ್ತಿಲ್ಲ. ಅವನ ಮನಸ್ಸೆಲ್ಲ ಅವನ ಮನೆಯ ಕಡೆಯೇ ಇತ್ತು. ಅವನಿಗೆ ಅವನ ಹೆಂಡತಿ ಹೇಳಿದ ಮಾತುಗಳು ನೆನಪಾಗುತ್ತಿದ್ದವು. ಕೃಷ್ಣನ ಬಳಿ ನಮ್ಮ ಕಷ್ಟವನ್ನೆಲ್ಲ ಹೇಳಿ ಸಹಾಯ ಕೇಳಿ ಎಂದು ಹೇಳಿದ ಮಾತುಗಳು ನೆನಪಾದವು. ಆ ಮಾತಿಗೆ ಸುಧಾಮ ಹೇಳಿರುತ್ತಾನೆ, ನೋಡುವ ಸುಂದರ, ನಾನು ನನ್ನ ಸ್ನೇಹಿತನನ್ನು ಕೇವಲ ನೋಡಲು ಮಾತ್ರವೇ ಹೋಗುತ್ತಿದ್ದೇನೆ. ಅವನ ಬಳಿ ನಾನು ಏನನ್ನೂ ಬೇಡುವುದಿಲ್ಲ ಎಂದು. ಅದಕ್ಕೆ ಸುಧಾಮನ ಹೆಂಡತಿಯು, ನಿಮ್ಮನ್ನು ನೋಡಿದರೇನೇ ನಮ್ಮ ಕಷ್ಟವೆಲ್ಲ ಅವರಿಗೆ ನಾವು ಹೇಳದಲೇ ಅರ್ಥವಾಗುತ್ತದೆ. ಬೇಡಿದರೆ ದಾನ ಮಾಡುವವನು ಮನುಷ್ಯ, ಬೇಡದಲೇ ದಾನ ಮಾಡುವವರು ದೇವರು. ಕೃಷ್ಣ ದೇವರು, ಅಂತರ್ಯಾಮಿ. ಅವರು ನಾವು ಕೇಳುವ ಮುಂಚೆಯೇ ನಮಗೆಲ್ಲವೂ ನೀಡುತ್ತಾರೆ ಎಂದು ಸುಧಾಮನ ಹೆಂಡತಿ ಹೇಳಿದ ಮಾತುಗಳೆಲ್ಲವೂ ನೆನಪಾಗುತ್ತಿದ್ದವು. ಅದೇ ಸಮಯಕ್ಕೆ ಸುಧಾಮನ ಕೋಣೆಗೆ ಕೃಷ್ಣ ಧಾವಿಸಿದರು. ಆಗ ಸುಧಾಮನ ಒಂದು ಮನಸ್ಸು, ಇದೇ ಒಳ್ಳೆಯ ಸಮಯ, ಅವರೆಲ್ಲರೂ ನಿನ್ನ ಮೇಲೆ ಕರುಣೆ ತೋರಿಸುತ್ತಿದ್ದಾರೆ, ಹಾಗಾಗಿ ನಿನಗೆಷ್ಟು ಸಾಧ್ಯವೋ ಅಷ್ಟು ಸಂಪತ್ತನ್ನು ಅವರಿಂದ ಲೂಟಿ ಹೊಡಿ ಎಂದು ಹೇಳುತ್ತಿತ್ತು. ಕೃಷ್ಣ ಸಹ, ನಿನಗೇನು ಬೇಕು ಗೆಳೆಯ, ಮನೆ ಹಣ ಆಸ್ತಿ ಸಂಪತ್ತು ಎಂತಹ ಸಹಾಯವಾದರೂ ಕೇಳು ಎಂದು ಸುಧಾಮನನ್ನು ಬಲವಂತಗೊಳಿಸುತ್ತಿದ್ದರು. ಆದರೆ ಸುಧಾಮನ ಇನ್ನೊಂದು ಮನಸ್ಸು ಮಾತ್ರ, ಅವರು ನಿನ್ನ ಮೇಲೆ ಇಟ್ಟಂತಹ ಪ್ರೀತಿಯನ್ನು ಹಾಳು ಮಾಡಿಕೊಳ್ಳಬೇಡ, ಹಣ ಆಸ್ತಿ ಬೇಡಿ ಅವರ ಮುಂದೆ ಕೀಳಾಗಬೇಡ ಎಂದು ಹೇಳುತ್ತಿತ್ತು. ಕೃಷ್ಣನ ಮಾತಿಗೆ ಸುಧಾಮ ಉತ್ತರಿಸುತ್ತಾ, ಗೆಳೆಯ, ನಾನು ಕೇವಲ ನಿನ್ನನ್ನು ಭೇಟಿಯಾಗಲು ಮಾತ್ರ ಇಲ್ಲಿಯವರೆಗೂ ಬಂದಿದ್ದೇನೆ, ನಿನ್ನ ಬಳಿ ಸಹಾಯ ಬೇಡುವುದಕ್ಕಲ್ಲ ಎಂದ. ಸುಧಾಮ ಕೃಷ್ಣನ ಬಳಿ ಸಹಾಯ ಬೇಡುವಂತೆ ಮಾಡಲು ಕೃಷ್ಣ ಬಹಳ ಪ್ರಯತ್ನಿಸಿದರು. ಆದರೆ ಸುಧಾಮ ಮಾತ್ರ ಕೊನೆಯವರೆಗೂ ಏನನ್ನೂ ಕೇಳಲಿಲ್ಲ. ಮುಂದೇನಾಯಿತು, ಕೃಷ್ಣ ಸುಧಾಮನಿಗೆ ಯಾವ ರೀತಿ ಸಹಾಯ ಮಾಡಿದರೆಂದು ಮುಂದಿನ ಭಾಗದಲ್ಲಿ ತಿಳಿಯೋಣ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡುತ್ತಾ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರಿಬೇಡಿ. ಹಾಗೆಯೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಧನ್ಯವಾದಗಳು.